ಜಗಳೂರು ತಾಲೂಕಿನ ದೊಣ್ಣೆಹಳ್ಳಿ ಸಮೀಪದಲ್ಲಿ ದ್ವಿಚಕ್ರ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಮದ್ಯವನ್ನು ನಿನ್ನೆ ಬುಧವಾರ ಸಂಜೆ ಅಬಕಾರಿ ಇನ್ಸ್ಪೆಕ್ಟರ್ ಶೀಲಾ ಅವರು ವಶಪಡಿಸಿಕೊಂಡಿದ್ದಾರೆ. ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ 3 ದ್ವಿಚಕ್ರ ವಾಹನ ಹಾಗೂ ಸುಮಾರು ಒಟ್ಟು 49 ಲೀಟರ್ ವಿವಿಧ ಬ್ರ್ಯಾಂಡಿನ ಮದ್ಯ ಬಾಟಲಿಗಳನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದ್ದಾರೆ ಎಂದು ಅಬಕಾರಿ ಇನ್ಸ್ಪೆಕ್ಟರ್ ಶೀಲಾ ಅವರು ತಿಳಿಸಿದ್ದಾರೆ. ಇದೇ ವೇಳೆ ಪಟ್ಟಣದ ವಿವಿಧ ಬಾರ್ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಮಾದರಿ ನೀತಿ ಸಂಹಿತೆ ಜಾರಿಯಾಗಿದ್ದು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಂಗಡಿ ಎಗ್ರೆಸ್ ಅಂಗಡಿ ಸೇರಿದಂತೆ ವಿವಿಧ ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಎಂದು ಮಾಹಿತಿ ಬಂದಿದೆ. ಅಂತಹ ಅಂಗಡಿಗಳಿಗೆ ಭೇಟಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ನಿನ್ನೆ ಬುಧವಾರ ಜಾರಿಯಾಗುತ್ತಿದ್ದಂತೆ ಪಟ್ಟಣದ ವಿವಿಧೆಡೆ ರಾಜಕಾರಣಿಗಳ ಫಲಕಗಳನ್ನು ಪಟ್ಟಣ ಪಂಚಾಯಿತಿ ವತಿಯಿಂದ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧೆಡೆ ತೆರವು ಕಾರ್ಯಾಚರಣೆ ನಿನ್ನೆ ಬುಧವಾರ ಹಾಗೂ ಇಂದು ಗುರುವಾರ ಮುಖ್ಯಾಧಿಕಾರಿ ಲೋಕ್ಯ ನಾಯಕ್ ಅವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ಪಟ್ಟಣದಲ್ಲಿ ವಿವಿಧೆಡೆ ಅಳವಡಿಸಿದ ಫ್ಲ್ಯಾಕ್ಸ್ ಬ್ಯಾನರ್ ಸೇರಿದಂತೆ ನಾಮಫಲಕಗಳನ್ನು ತೆರವು ಕಾರ್ಯಾಚರಣೆ ನಡೆಸಲಾಗಿದ್ದು ಈ ಕಾರ್ಯಾಚರಣೆ ವೇಳೆ ಆರೋಗ್ಯ ನಿರೀಕ್ಷಕ ಕಿಫಾಯತ್ ಅಹಮದ್, ಸಿಬ್ಬಂದಿ ರಹಮತ್ ಸೇರಿದಂತೆ ಇತರೆ ಸಿಬ್ಬಂದಿಗಳು ಮತ್ತಿತರರಿದ್ದರು. ಜಗಳೂರುಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗುರುವಾರ ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಕುರಿತು ಚುನಾವಣೆ ಆಯೋಗ ಹೊರಡಿಸಿದ ಮಾದರಿ ನೀತಿ ಸಂಹಿತೆ ಹಾಗೂ ಚುನಾವಣೆ ಸಿದ್ಧತೆ ಕುರಿತು ನಡೆಸಿದ ರಾಜಕೀಯ ಸರ್ವಪಕ್ಷಗಳ ಹಾಗೂ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರ ಸಭೆಯನ್ನು ನಡೆಸಲಾಯಿತು. ಇದೇ ವೇಳೆ ಸಭೆಯನ್ನು ಉದ್ದೇಶಿಸಿ ಚುನಾವಣಾಧಿಕಾರಿ ಎಸ್ ರವಿಕುಮಾರ್ ಮಾತನಾಡಿದವರು, ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ನೀತಿ ಸಂಹಿತೆ ಮಾದರಿಯಲ್ಲೇ ತಾಲೂಕಿನ ಪಾರದರ್ಶಕ ಮತ್ತು ಶಾಂತಿಯುತ ಚುನಾವಣೆ ನಡೆಸಲು ಸಂಕಲ್ಪ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 189,209 ಮತದಾರರಿದ್ದು ಅದರಲ್ಲಿ 95,928 ಪುರುಷರು ಮತದಾರರಿದ್ದು 93,269 ಮಹಿಳಾ ಮತದಾರರು, 12 ಇತರೆ 71 ಸೇವಾ ಮತದಾರರು ಇದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 262 ಮತಗಟ್ಟೆಗಳ ಸಂಖ್ಯೆಗಳಿವೆ ಎಂದು ಚುನಾವಣಾಧಿಕಾರಿ ಹಾಗೂ ತಹಸೀಲ್ದಾರ್ ಜಿ ಸಂತೋಷ್ ಕುಮಾರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಾದ ಶಂಶಿರಾಮ, ಡಿವಿ ನಾಗಪ್ಪ, ಪಲ್ಲಗಟ್ಟೆ ಶೇಖರಪ್ಪ, ಲುಕ್ಮಾನುಲ್ಲಾ ಖಾನ್, ಮೊಹಮ್ಮದ್ ಬಾಷಾ, ಮೊಹಮ್ಮದ್ ಇಬ್ರಾಹಿಂ, ನಿಸಾರ್ ಅಹಮದ್, ಕಟಕಿಹಳ್ಳಿ ಮಂಜಪ್ಪ, ಪ್ರಿಂಟಿಂಗ್ ಪ್ರೆಸ್ನ ಮಾಲೀಕರಾದ ನಾಗರಾಜ್, ಸಂತೋಷ್, ಅರುಣ್ ಕುಮಾರ್ ಸೇರಿದಂತೆ ಇತರರಿದ್ದರು. ಚುನಾವಣೆ ಹೆಚ್ಚು ಮಾಡಿದ್ರು 40 ಲಕ್ಷ ನಿಯೋಗ ಮಾಡಿದ್ರೆ ಎಲ್ಲ ಅಭ್ಯರ್ಥಿಗಳು ಆ 40 ಲಕ್ಷ ಏನು ಲಿಮಿಟ್ ಇದೆಯಲ್ಲ ಅಷ್ಟೊಳಗೆ ಇದಕ್ಕೆ ಸೀಮಿತವಾಗಿ ಖರ್ಚು ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ಮಾಡೋಂಗಿಲ್ಲ. ಅದಕ್ಕೆ ಲೆಕ್ಕಪತ್ರಗಳನ್ನು ಕಡ್ಡಾಯವಾಗಿ ತುಂಬಬೇಕು. ಅದಕ್ಕೋಸ್ಕರ ವಾಚ್ ಮಾಡೋದಕ್ಕೆ ಎಲ್ಲ ಟೀಮ್ ಇದೆ ನಮ್ಮಲ್ಲಿ, ಅಸಿಸ್ಟೆಂಟ್ ಎಕ್ಸ್ಪೆಡಿಟರ್ ಅಬ್ಸರ್ವರ್ ಅಂತ ಒಂದು ರಾಜಕೀಯ ಸಭೆ ಸಮಾರಂಭಗಳು ಮಾಡಿದರೆ ಕಡ್ಡಾಯವಾಗಿ ಅನುಮತಿ ಅಂತ ಅವರಿಗೆ
ಮತ್ತು ಈ ಚುನಾವಣೆಯಲ್ಲಿ ವಿಶೇಷವಾಗಿ ಏನಂತಂದರೆ ವೃದ್ಧ ಅಂದರೆ 80 ವರ್ಷ ಮೇಲ್ಪಟ್ಟು ಮತ್ತು ವಿಶೇಷ ವಿಕಲಚೇತನರಿರ್ತಾರೆ, ವಿಕಲಚೇತನರಿಂದ ಅವರಿಗೆ ಮತದಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಈ ರೀತಿ ಅಂದರೆ ಮನೆಯಲ್ಲೇ ಮತದಾನ ಮಾಡೋದಕ್ಕೆ ಭಾರತ ಚುನಾವಣಾ ಅವಕಾಶ ಕಲ್ಪಿಸಿದೆ. ಅದಕ್ಕೆ ಈಗ ನಿಮಗೆಲ್ಲ ಸಾಮಾನ್ಯ ಗೊತ್ತಿರ್ಬೋದು, ಈಗ ಚುನಾವಣೆ ಕಾಯ್ದಿರತಕ್ಕಂಥ ಅಧಿಕಾರಿಗಳಿಗೆ ಅಂಚೆ ಮತ ತಕ್ಕಂತ ಕೊಡೋದು ಹಿಂದೆ ಅಂದರೆ ನಮೂನೆ 18 ಅರ್ಜಿ ಕೊಡಬೇಕಾಗಿತ್ತು. ಅದನ್ನ ಪರಿಶೀಲನೆ ಮಾಡಿದ್ಮೇಲೆ ಅಪಾಯಿಂಟ್ಮೆಂಟ್ ಆಗಿರೋ ನಿಜ ಅಂತ ತಿಳ್ಕೊಂಡ್ರೆ ನಾವು ಅಂಚೆ ಮತ ಪತ್ರ ಇಷ್ಟು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಸರಿ ಏನಾದ್ರೂ ರಾಜ್ಯ ಆಗಲಿಲ್ಲ, ಅದರಿಂದ ವಂಚಿತರ ಮತದಾನ ಮಾಡ್ತಿರಲಿಲ್ಲ, ಅವ್ರನ್ನೆಲ್ಲ ಮತದಾನ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ, ಅವರು ನಮ್ಮ ಡೆಮೋಕ್ರೆಟಿಕ್ ಪ್ರೊಸೆಸ್ನಲ್ಲಿ ಭಾಗವಹಿಸಬೇಕು ಕಡ್ಡಾಯವಾಗಿ ಅನ್ನೋ ಉದ್ದೇಶದಿಂದ ಇದೊಂದು ಅವಕಾಶ ಕಲ್ಪಿಸಿದೆ. ಅದೇ ರೀತಿ ವಿಕಲಚೇತನರು ಕೂಡ ಈ ಅವಕಾಶ ಕಲ್ಪಿಸಿದ್ವಿ. ಅದನ್ನ ನಮೂನೆ 12 ಟಿಯನ್ನು ನಮ್ಮ ಬಿ ಆರ್ ಓಗಳ ಮೂಲಕ ಅವರಿಗೆ ನಾವು ಕಲ್ಪಿಸ್ತೀವಿ. ಅವರೇನಂದ್ರೆ ಅವರು ಲೀಗಲಾಗಿ ಮಾಡಬೇಕು, ಅದು ನೀತಿ ಸಮಿತಿ ಅಂತ ಏನು ವ್ಯಾಪ್ತಿನಲ್ಲಿ ಬರಲ್ಲ, ಯಾವುದು ಇಲ್ಲೀಗಲ್ ಆಗಿ ಮಾಡ್ತೇವೆ ಅವೆಲ್ಲ ನೀತಿ ಸಮಿತಿ ವ್ಯಾಪ್ತಿ ಬಂದ್ಬಿಡ್ತೀವಿ. ಹಂಗಾಗಿ ನಮಗೆಲ್ಲ ಎಲ್ಲ ಗೊತ್ತಿದೆ ಯಾವುದು ಲೀಗಲ್ ಅಂತಂದ್ರೆ ಯಾವುದೇ ಸದಸ್ಯವನ್ನು ಮಾಡಿದಾಗ ಅನುಮತಿ ತಗೊಂಡು ಅಥವಾ ಚಿಕ್ಕರ ಹಂಚಿಕೆ ಇರ್ಬೋದು ಅದರಲ್ಲಿ ಯಾರು ಕೊಡಕ್ಬಾರ್ದು. ನಮ್ಮ ಅದನ್ನೆಲ್ಲ ನೋಡೋದಕ್ಕೆ ನಮ್ಮೆಲ್ಲ ಟೀಮ್ಗಳಿಗಾಗಲೇ ಇದಾಗಿದ್ದಾವೆ, ಚೆಕ್ ಆಫೀಸಸ್ ಇರ್ಬೋದು ಅಥವಾ ನಮ್ಮ ಎಸ್ ಎಸ್ ಟಿ ಟೀಮ್ ಅಂತ ಹೇಳಿ ಚೆಕ್ ಪೋಸ್ಟ್ಗಳಲ್ಲಿ ಇರ್ಬೋದು, ಎಸ್ ಎಸ್ ಟಿ ಟೀಮ್ ಎಲ್ಲ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಭಾರತ ಚುನಾವಣಾ ಎಲ್ಲ ವಿವಿಧ ಆ್ಯಪ್ಗಳನ್ನ ಬಿಟ್ಟಿದ್ದಾರೆ ಅಂದರೆ ಈಗೆಲ್ಲ ಮೊಬೈಲ್ ಆಲ್ಮೋಸ್ಟ್ ಎಲ್ಲ ಕಡೆ ಇರೋದ್ರಿಂದ ಅವರಲ್ಲೇ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ರೈಸ್ ಮಾಡೋಕ್ಕೆ ಅವಕಾಶ ಇರ್ತದೆ. ಆ ಮೂಲಕ ಅದು ಎಸ್ಕಲೇಟ್ ಆಗುತ್ತೆ ಪ್ರಾಬ್ಲಮ್, ಅದರಿಂದ